ಯಾವಾಗಲೂ ಕನ್ನಡಿಗರ ಮನಸ್ಸಲ್ಲಿ ಉಳ್ಕೊಂಡ್ರು ಬಹಳ ಶ್ರೇಷ್ಠವಾದ ದೊಡ್ಡ ಹೆಸರು ನಮಗೆ ಹೃದಯ ಖತ್ರವಾದ ಹೆಸರು ಸೊ ಈಗ ಆರನೇ ತಾರೀಕು ರಾಜ್ ಮಾರ್ತಾಂಡ ಮೂಲಕ ಮತ್ತೆ ಜೀವಂತಗೊಳಿಸೋಕ್ಕೆ ಬರ್ತಾರೆ ನಿರ್ಮಾಪಕ ನಿರ್ದೇಶಕರಿಗೆ ಮತ್ತು ಎಲ್ಲ ಕುಟುಂಬದವರಿಗೆ ಧನ್ಯವಾದಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಸೊ ಈ ಸಮಯದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡು ಮಾತು ನಾನು ಹೇ ಈ ಸಿನಿಮಾ ಬಗ್ಗೆ ನಾನು ಹೇಳೋದಾದರೆ ಶಿವ್ ಶಿವಣ್ಣ ಶಿವಣ್ಣ ಅವ್ರಿಗೆ ಅಭಿನಂದಿಸಲೇಬೇಕು ಈ ಸಿನಿಮಾಗೋಸ್ಕರ ಸತತ ನಾಲ್ಕು ವರ್ಷಗಳ ಕಾಲ ಯಾವ ಯಾರು ಏನೇ ಹೇಳಿ ಹೋಪ್ಸ್ ಕಳ್ಕೊಳ್ಳದೆ ಮಾಡ್ಕೊಂಬಂದಿದ್ದಕ್ಕೆ ರಾಮನಾರಾಯಣ್ ಸರ್ಗೆ ಇಬ್ಬರಿಗೂ ನಾನು ಅಭಿನಂದಿಸ್ತೀನಿ ಈ ಸಿನಿಮಾದ ಮೂರು ಪಿಲ್ಲರ್ ಶಿವಣ್ಣ ಹೇಳ್ತಿದ್ದ ಮೂರು ಪಿಲ್ಲರ್ ಯಾರು ಅಂದರೆ ಒಂದು ಧ್ರುವ ಸರ್ಜಾ ಸರ್ ಮೇಘನಾ ಮೇಡಮ್ ಹಾಗೂ ದರ್ಶನ್ ಸರ್ ಯಾಕೆಂದರೆ ಶಿವಣ್ಣ ಯಾವಾಗಲೂ ಹೇಳ್ತಾ ಇದ್ದರು ಒಂದು ಸೀನ್ ಡಬ್ ಮಾಡಿಬಿಡ್ತಾರೆ ಪ್ರಥಮ್ ನಮ್ಮ ಹತ್ರ ಬರೋರು ಧ್ರುವ ಅವರು ಒಂದು ಸೀನ್ ಡಬ್ ಮಾಡಿಬಿಡ್ತಾರೆ ಹೇಳಲ್ಲ ಮತ್ತೆ ವಾಪಸ್ ಹೊರಟೋಗ್ಬಿಡ್ತಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪ್ರತಿ ಸೀನ್ ಡಬ್ ಮಾಡ್ತಿದ್ದಂಗೆ ಅವ್ರ ಸಿನಿಮಾ ಆದರೆ ಅದು ಬೇರೆ ಎನರ್ಜಿ ಈಗ ಅಣ್ಣಂದದು ನೋಡಿದ್ಮೇಲೆ ಮನ್ಸಿಗೆ ತುಂಬ ಕಾಡಕ್ಕೆ ಶುರು ಧ್ರುವ ಅವರು ಇದನ್ನು ಫೀಲ್ ಮಾಡ್ತಾ ಇದ್ರು ಪ್ರತಿ ದೃಶ್ಯವನ್ನು ಅನುಭವಿಸಿ ಮಾಡ್ತಾಯಿದ್ರು ಸೊ ಆಗ ಶಿವಣ್ಣ ಒಂದು ಸಲ ನಮ್ಮ ಮನೆಗೆ ಬಂದಾಗ ಒಂದು ಮಾತು ಹೇಳಿದರು ಯಾವುದೇ ಕಾರಣಕ್ಕೂ ಧ್ರುವ ಅವ್ರಿಗೆ ಈ ವಿಚಾರದಲ್ಲಿ ಪ್ರೆಷರ್ ಹಾಕ್ಬೇಡ ಅಂತ ದರ್ಶನ್ ಸರ್ ಹೇಳಿದ್ರಂತೆ ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕಬೇಡ ಆತ ಎಷ್ಟಾರು ಟೈಮ್ ತೊಗೊಳ್ಳಿ ತುಂಬ ನೋವಾಗುತ್ತೆ ಕಷ್ಟವಾಗುತ್ತಪ್ಪ ಇರೋ ಒಬ್ಬ ತನ್ನ ಜೊತೇಲಿ ಪ್ರತಿ ಹಂತದಲ್ಲೂ ಓಡಾಡ್ಕೊಂಡು ಒಂದು ಸ್ವಂತ ಅಣ್ಣ ಇಲ್ಲ ಅಂದಾಗ ಅದು ಬಹಳ ನೋವಾಗುತ್ತೆ ಡಬ್ಬಿಂಗ್ ಲೇಟ್ ಆಗುತ್ತಾ ಆಗಲಿ ನಿನ್ನೂ ಕಾಯಿ ಚೆನ್ನಾಗಾಗ್ಲಿ ಅನ್ನೋ ವಿಚಾರ ದರ್ಶನ್ ಸರ್ ಯಾವಾಗಲೂ ಹೇಳ್ತಾರೋ ಇದು ಅವ್ರ ಮೇಲೆ ದರ್ ಧ್ರುವ ಸರ್ ಮೇಲೆ ಇಟ್ಟಿದ್ದ ನಂಬಿಕೆ ವಿಶ್ವಾಸ ಧ್ರುವ ಸರ್ ಕೂಡ ಈ ಸಿನಿಮಾಗೆ ಬಹಳ ಅವರು ಸಿನಿಮಾಗೂ ತೊಗೊಂಡಿಲ್ಲ ಅಷ್ಟು ಟೈಮ್ ತೊಗೊಂಡಿದ್ದಾರೆ ಡಬ್ಗೆ ಕಾರಣ ಒಂದೇ ಪ್ರತಿ ಸೀನ್ ಆ್ಯಕ್ಟನ್ನ ನೋಡ್ತಾ ಇದ್ದಾಗ ನಿಂತೇ ಬಿಡೋರು ಸ್ಟುಡಿಯೋದಲ್ಲಿ ಯಾಕೆಂದ್ರೆ ಮನೆ ಹತ್ತಿರದಲ್ಲೇ ನಾನೇ ನೋಡ್ತಾ ಇದ್ದೆ ಸೊ ಇವತ್ತು ಅವರ ಧ್ವನಿಯಾಗಿ ಚಿರೋರು ಆರನೇ ತಾರೀಕು ಅವರು ಬರ್ತಾ ಇದೆ ಈ ಸಮಯದಲ್ಲಿ ನಾನು ಅಭಿನಂದಿಸ್ತೀನಿ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ಎಂಟೈರ್ ಟೀಮ್ಗೆ ಮೇಘನಾ ಮೇಡಮ್ ಮೇಘನಾ ಮೇಡಮ್ನಂತೂ ನಮ್ಮ ಶಿವಣ್ಣ ಮನೆಗೆ ಬಂದಾಗ ಸಿಕ್ಕಾಗೆಲ್ಲ ಹೇಳ್ತಿದ್ದು ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ ರಾಜಮಾರ್ತಾಂಡ ಅಂದರೆ ನಾವು ಬಹುಶಃ ಚಿರು ಇದ್ದರು ಇಷ್ಟು ನೀವು ಓಡಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಲವಲವಿಕೆಯಿಂದ ಮೇಘನವ್ರು ಓಡಾಡ್ತಾ ಇದ್ದಾರೆ ಪ್ರಥಮ್ ಅಂತ ನನಗೆ ಶಿವಣ್ಣ ಬಂದಾಗೆಲ್ಲ ಹೇಳ್ತಾ ಇದ್ರು ಅವ್ರನ್ನ ಧ್ರುವಾಸನ ನಾನು ಯಾವಾಗಲೂ ಸ್ಮರಿಸ್ತೀನಿ ಈ ಒಂದು ಸಿನಿಮಾ ನಾನೊಂದು ಮಾತು ಹೇಳ್ತೀನಿ ಆ ದಯವಿಟ್ಟು ಎಲ್ಲ ಕುಟುಂಬದವರು ಚಿರುವರ ಕಡೆಯ ಸಿನಿಮಾನ ದಯವಿಟ್ಟು ಕಣ್ ತುಂಬಿಕೊಂಡು ಇಲ್ಲಿ ಅವ್ರ ಬಗ್ಗೆ ನಾನು ಏನು ಹೇಳ್ತೀನಿ ಅಂದರೆ ಇವ್ರು ಯಾವುದೇ ಥರ ಅಬ್ಬರದ ಪ್ರಚಾರ ಇದು ಯಾವ್ದು ಹಿಂದೆ ಹೋದವರೆಲ್ಲ ಇವರು ಕೆಲ್ಸದ ಮೂಲಕ ಕೃತಿ ಮೂಲಕ ಜನಕ್ಕೆ ಹತ್ತಿರವಾದವರು ಶಿವಣ್ಣನೂ ಅಷ್ಟೇ ಅವ್ರಿಗೆ ಪ್ರಮೋಷನ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಏನೂ ಗೊತ್ತಿಲ್ಲ ಒಂದು ಒಳ್ಳೆ ಸಿನಿಮಾ ಚಿರಂಜೀವಿ ಸರ್ಜಾ ತುಂಬ ಹೃದಯದಲ್ಲಿ ಒಳ್ಳೆತನ ತುಂಬಿಕೊಂಡಿದ್ದಂತಹ ವ್ಯಕ್ತಿ ಅವ್ರ ಕಡೆಯ ಸಿನಿಮಾನ ಯಾವುದೇ ಯಾವುದೇ ನಾಟಕೀಯತೆ ಯಾವುದೂ ಇಲ್ಲದೆ ಒಂದು ಪರಿಪೂರ್ಣವಾದ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದಾರೆ ಇದನ್ನು ಆರನೇ ತಾರೀಕು ತರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಥಿಯೇಟರ್ ನೋಡಿ ಒಂದು ನೀವೆಲ್ಲ ಏನು ನೋಡ್ತಾ ಇದ್ವಿ ಆ ಕಂಪ್ಲೀಟ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾನ ಕಣ್ಣು ಕೊಟ್ಟು ಕಂಪ್ಲೀಟ್ ನಗುವಂತಹ ಸಿನಿಮಾನ ಮಾಡಿಕೊಟ್ಟಿದ್ದಾರೆ ಇಬ್ಗೂ ಈ ಸಮಯದಲ್ಲಿ ಅಭಿನಂದಿಸ್ತೀನಿ ಥಿಯೇಟ್ರಿಗೋಗೆ ನೋಡಿ ಇದನ್ನು ಥಿಯೇಟ್ರಲ್ಲೇ ಆರನೇ ತಾರೀಕು ಹಬ್ಬ ಮಾಡಿ ಇದು ನೀವು ಧ್ರುವ ಅವ್ರಿಗೆ ಮತ್ತು ಚಿರೋರಿಗೆ ತೋರಿಸುವಂಥ ದೊಡ್ಡ ಗೌರವ ಹುಟ್ಟೊಬ್ಬರಕ್ಕೆ ಧ್ರುವ ಅವ್ರಿಗೆ ಗಿಫ್ಟ್ ಆದರೆ ಚಿರೋರಿಗೆ ನಾವು ತೋರಿಸೋ ಒಂದು ವಿಶೇಷವಾದ ಗೌರವ ಇದಾಗುತ್ತೆ ಮಿಸ್ ಮಾಡಿದೆ ಈ ಸಮಯದಲ್ಲಿ ಇನ್ನೊಂದು ಮಾತು ಹೇಳಬೇಕು ನಾನು ನಿಮಗೆ ಇದಿಷ್ಟೆಲ್ಲ ನಿಮಗೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಒಂದು ಮಾತು ಹೇಳ್ತೀನಿ ನಾನು ಇಪ್ಪತ್ತೊಂಬತ್ತು ನಿನ್ನೆ ಕರ್ನಾಟಕ ಬಂದಾಯಿತು ಎಲ್ಲರಿಗೂ ಗೊತ್ತು ಆದರೆ ಹಿಂದಿನ ದಿನ ಒಂದು ಘಟನೆ ನಡೀತು ಯಾರಿಗೂ ಗೊತ್ತಿಲ್ಲ ಬೇಗೂರು ಹಾಸನ ಮಾರ್ಗವಾಗಿ ಬೇಗೂರಿಂದ ಬೆಂಗಳೂರು ಬರಬೇಕಾದ್ರೆ ರಘುನಾಥ್ ಭಜಂತ್ರಿ ಅಂತ ಧ್ರುವ ಸರ್ಜವರ ತೀರಾ 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 ಅತಿ ದೊಡ್ಡ ಅಭಿಮಾನಿ ಹುಡುಗ ಆಕ್ಸಿಡೆಂಟಲ್ ಬೆಳಗ್ಗೆ ಆ್ಯಕ್ಸಿಡೆಂಟಲ್ಲಿ ನಾಲ್ಕು ಜನ ಹೊಡೆದೇಟ್ಗೆ ಸ್ಪಾಟ್ ಡೆತ್ ಆಗೋಗ್ತಾರೆ ದಿನ ಏನಾಯಿತು ಅಂತ ಹೇಳಿದ್ರೆ ಆ ಆಕ್ಸಿಡೆಂಟ್ ಆದ ತಕ್ಷಣ ಕೆ ಎಸ್ ಆರ್ ಟಿ ಬಸ್ ಗುದ್ದಿದ ತಕ್ಷಣ ಕಾರಿಂದ ಬಸ್ ಬಸ್ಸಿಂದ ಕಾರನ್ನ ಹೊರಗಡೆ ತಗ್ಗಿಕ್ಕೆ ಐವತ್ತು ನಿಮಿಷ ತೊಗೊಳ್ತಾರೆ ಪೊಲೀಸವರು ಸರ್ಕಲ್ ಡಿಪಾರ್ಟ್ಮೆಂಟ್ ಎಲ್ಲವೂ ಈ ಸಿನಿಮಾ ನಿಮ್ಮ ಸಿನಿಮಾಗೆ ಹೇಗೆ ಲಿಂಕ್ ಅಂದರೆ ಇಪ್ಪತ್ತೆಂಟನೇ ತಾರೀಕು ಇದಾಯಿತು ಆ ಮನುಷ್ಯ ತಮ್ಮ ಅವರ ಅಮ್ಮನಿಗೆ ಕೂಡ ಗೊತ್ತಾಗಲೇ ಇಲ್ಲ ಸಾವಾಗಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಮಣ್ಣು ಮಾಡ್ಬೇಕಾರೆ ಮಾತ್ರ ಹೇಳಿ ತುಂಬಾ ತುಂಬ ತೀರ ಬಡ ಕುಟುಂಬದಲ್ಲಿದ್ದಂಥವ್ರು ಧ್ರುವ ಅವ್ರ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿಗೆ ಬಂದು ಎರಡೂವರೆ ತಿಂಗಳನ್ನ ಕೆಲಸ ಮಾಡ್ತಾ ಇರ್ತಾರೆ ಸ್ಪಂದನ ಅವರು ತೀರ್ಕೊಂಡಂತಹ ದಿನ ಅದು ಮುಗಿಸ್ಕೊಂಡು ಧ್ರುವ ಅವರು ಒಂದು ಸೀನ್ ಡಬ್ ಮಾಡೋಕ್ಕೆ ರಾಜ ಮಾರ್ತಂಡ ಡಬ್ ಮಾಡೋಕ್ಕಲ್ಲಿ ಬಂದಿರ್ತಾರೆ ಬಂದ ದಿನ ನಾನು ಅವರನ್ನು ಮೀಟ್ ಮಾಡಬೇಕು ಅಂತ ರಘುನಾಥನ ಹುಡುಗ ಬಹಳ ಟ್ರೈ ಮಾಡ್ತಾರೆ ಆಫೀಸ್ ಮುಗಿಯೋ ಅಷ್ಟೊತ್ತಿಗೆ ಧ್ರುವ ಅವ್ರದ್ದು ಡಬ್ ಮುಗಿಸಿ ಒಂದೇ ಸೀನ್ ಅದನ್ನು ಉಳ್ಕೊಂಡಿರುತ್ತೆ ಮುಗಿಸಿ ಹೊರಟೋಗ್ತಾರೆ ಧ್ರುವ ಅವರು ಅದಾದ ಮೇಲೆ ಇಪ್ಪತ್ತೆಂಟನೇ ತಾರೀಕು ತೀರ್ಕೊಳ್ತಾರೆ ಇಪ್ಪತ್ತೆಂಟನೇ ತಾರೀಕು ನೈಟ್ ನಾನು ಧ್ರುವ ಅವ್ರಿಗೆ ಫೋನ್ ಮಾಡಿ ರಘು ನಿಮ್ಮನ್ನು ನೋಡಬೇಕು ಅಂತ ನಿಮಗೆ ಹೇಳ್ತಿದ್ನಲ್ಲ ಹ್ಞೂ ಬ್ರೋ ಆಯಿತು ಮೀಟ್ ಮಾಡೋರಂತೆ ಬಿಡಿ ಬರ್ತಡೆ ಬರ್ತಲ್ಲ ಕರ್ಕೊಂಬನ್ನ ಇಲ್ಲ ಇವಾಗ ಬೆಳಗ್ಗೆ ಆ್ಯಕ್ಸಿಡೆಂಟಲ್ ಸ್ಪಾಟ್ ಇತ್ತವರು ಲೈಫಲ್ಲಿ ನನ್ನನ್ನು ನೋಡಬೇಕು ಅಂದ್ಕೊಂಡಿದ್ದು ನೋಡೋಕೆ ಆಗಲ್ಲ ಅನ್ನೋ ದುಃಖ ಧ್ರುವ ಅವ್ರಿಗೆ ತುಂಬ ಕಾಡೋಕ್ಕೆ ಶುರುವಾಗುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕರ್ನಾಟಕ ಬಂದಾಗುತ್ತೆ ಯಾವ ಚೈತನ್ಯವೂ ಇರಲ್ಲ ಮಾತಾಡೋ ಚೈತನ್ಯ ಆಗಲಿ ಮಾ ಯಾರಿಗೂ ಗೊತ್ತಿಲ್ಲ ಬಹಳ ಡಿಪ್ರೆಸ್ ಆಗ್ಬಿಟ್ರು ಅದು ನಾನು ಅಂದ್ಕೊಂಡೆ ಏನಾಗುತ್ತೆ ಕಡೆಯದಾಗ ನಾನು ಕೂಡ ನೋಡೋಕ್ಕಾಗಲ್ಲ ನನ್ನ ಮದುವೆಗೆ ಬಟ್ಟೆ ತೊಗೊಳ್ಳೋವಂಥ ಕೆಲಸಕ್ಕೆ ಅಂತ ಊರಿಗೆ ಹೋಗಿದ್ದೆ ಸೊ ಅವ್ರು ತೆಗೆದ ತಕ್ಷಣ ಪೋಸ್ಟ್ ಮಾರ್ಟಮ್ ಆಗಿ ಊರಿಗೆ ಕಳಿಸ್ಕೊಬಿಟ್ರು ಧ್ರುವ ಅವ್ರಿಗೆ ಇದು ತುಂಬ ಕಾಡಕ್ಕೆ ಶುರುವಾಯಿತು ಅಟ್ ಲೀಸ್ಟ್ ಅವತ್ತೊಂದಿನ ನೋಡೋಕ್ಕಾಗ್ದರೆ ಆಗ್ತಿರ್ಲಿಲ್ಲ ಆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನೆನ್ನೆ ತನಕ ಧ್ರುವ ಅವರು ಇದ್ದಂತಹ ನೋವು ನನಗೆ ಮಾತ್ರ ಗೊತ್ತು ಸೊ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ ಇದು 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 ಇಂತಹ ಬಹಳಷ್ಟು ನೋವುಗಳನ್ನ ನುಂಗ್ಕೊಂಡು ಧ್ರುವ ಅವರು ಮತ್ತೆ ನಮ್ಮ ಮುಂದೆ ಕೂತಿದ್ದಾರೆ ನಾಳಿದವರು ಹುಡ್ತಬ್ಬ ಇದೆ ನಾನು ಅವ್ರು ಹುಡ್ತಬ್ಬಕ್ಕೆ ವಿಶ್ ಮಾಡಬೇಕು ಅಂತ ನಿಮ್ಗೆ ಯಾರಿಗಾರು ಇದ್ದರೆ ನೀವು ಮಾಡೋ ಮೊದಲನೇ ಕೆಲಸ ರಾಜ್ ಮಾರ್ತಾಂಡ ನೋಡೋದ್ರ ಮೂಲಕ ಅವ್ರಿಗೊಂದು ಶಕ್ತಿಯಾಗಿ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ರಿ ನಾನು ಇನ್ನೇನು ಹೆಚ್ಚು ಹೇಳಲ್ಲ ಯಾಕೆ ಈ ಮಾತು ಹೇಳಿದೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ನೈಟ್ ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳಿದೆ ನಾನು ಹೇಳಿದ್ನಲ್ಲ ಅದೊಂಚೂರು ನಿಮ್ಮನ್ನು ಮಾತಾಡಬೇಕಾಯ್ತಾರೆ ಅವ್ರದು ಹೇಳ್ದಲ್ಲ ಬ್ರೋ ಇಪ್ಪತ್ತು ಆ ಬರ್ತಡೆ ಬರ್ತಲ್ಲ ಕರ್ಕೊಂಡ್ ಬಂದುಬಿಡಿ ಯಾಕೆಂದರೆ ಧ್ರುವ ಅವ್ರಿಗೆ ಎರಡು ಮೂರು ದೊಡ್ಡ ದೊಡ್ಡ ಸಿನಿಮಾದ ಪ್ರೆಷರ್ ಇದೆ ನಾನು ಕೇಳಿದೆ ಹಾಗೆಲ್ಲ ತಗೊಂಡೋಗೋಲ್ಲ ಇಲ್ಲ ಇವತ್ತು ಬೆಳಗ್ಗೆ ಅಲ್ಲ ಅಂತ ಇರ್ಕೊಂಬಿಟ್ಟ ಅಂತ ಹೇಳಿದ ತಕ್ಷಣ ನಾನು ಒಂದು ಸಲ ನೋಡೋಕ್ಕೆ ಮೂರು ದಿನಗಳ ಕಾಲ ಡಿಪ್ರೆಷನ್ ಕೊಟ್ಟೋಗ್ಬಿಟ್ರೆ ಪ್ರತಿಭಟನೆ ಕಾವೇರಿ ಬಂದಿನ ಬರ್ತಾರೆ ಆ ಮುಖದಲ್ಲಿ ಚೈತನ್ಯ ಇಲ್ಲ ನಗು ಇಲ್ಲ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದು ರೀತಿ ತಿಳ್ಕೊಂಡ್ಬಿಡ್ತಾರೆ ನಾನು ಇದೆ ಅಂದ್ರೆ ಇಂತ ಹಲವು ನೋಗಳನ್ನ ನುಗ್ಕೊಂಡು ಧ್ರುವ ಇಲ್ಲಿ ಕೂತಿದ್ದಾರೆ ಈ ಮನುಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈ ಮನುಷ್ಯ ಮತ್ತೆ ಖುಷಿಯಾಗಿ ಇನ್ನಷ್ಟು ಜನ ನಿರ್ಮಾಪಕರು ನಗಬೇಕು ಇನ್ನಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಈ ರಾಜಮಾರತಂಡ ಗೆಲ್ಸಿ ಅದು ಧ್ರುವ ಅವರು ಹುಡ್ತಾ ನೀವು ಕೊಡೋ ಗಿಫ್ಟ್ ಮೇಘನ ಮೇಘನವ್ರ್ ಮತ್ತಷ್ಟು ಉತ್ತೇಜನ ಸಿಗುತ್ತೆ ಅವ್ರು ಮಾಡೋ ಕೆಲ್ಸಗಳಿಗೆ ಸುಂದರ ರಾಜ್ ಸರ್ಗೆ ಒಂದು ಸ್ಫೂರ್ತಿ ಆಗುತ್ತೆ ರಾಯನ್ ಭವಿಷ್ಯಕ್ಕೆ ಒಂದು ದೊಡ್ಡ ಶಕ್ತಿ ಆಗತ್ತೆ ಆ ನಾನು ಈ ಮಾತನ್ನ ಬಹಳ ಹೆಮ್ಮೆಯಿಂದ ಮತ್ತು ಅಷ್ಟೇ ವಿಷಾದದಿಂದ ಹೇಳ್ತಾ ಇದ್ದೀನಿ ಇವತ್ತಿಗೂ ಸಹಿತ ಅವರ ಅತ್ಯಂತ ಆಪ್ತ ಅಭಿಮಾನಿ ನೋಡೋಕ್ಕಾಗ್ಲ ಅವನ ಜೊತೆ ಒಂದು ಫೋಟೋ ತೊಳೋಕ್ಕಾಗ್ಲವನ್ನ ಅನ್ನೋ ದುಃಖದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನೆನ್ನೆ ಬಂದು ಇಲ್ಲಿ ತನಕ ಧ್ರುವ ಧ್ರುವವೃಮಿಗೂ ಸರಿಯಾಗಿ ಮಾತಾಡ್ತಾ ಇಲ್ಲ ಇಂಥ ಘಟನೆಗಳಿನ್ಯಾವತ್ತೂ ಆಗದೇ ಇರಲಿ ರಾಮನಾರಾಯಣ್ ಸರ್ ಹೇಳಿದಂಗೆ ನಿಗೂಢ ರಹಸ್ಯ ಅಂತ ಶಂಕರ್ನಾಗ್ ಸರ್ ತೀರ್ಕೊಂಡಾಗ ಅನಂತ್ನಾಗ್ ಸರ್ ವಾಯ್ಸ್ ಕೊಟ್ಟಿದ್ದರು ನಮ್ಮ ಗಂಧದ ಗುಡಿಗೆ ಗಂಧದ ಗುಡಿ ಹಿಂದೊಂದು ಅಂಜ ಜೇಮ್ಸ್ಗೆ ಅಪ್ಪು ಸರ್ಗೆ ಶಿವಣ್ಣ ಸರ್ ವಾಯ್ಸ್ ಕೊಟ್ಟಿದ್ರು ಮತ್ತು ಈಗ ನಮ್ಮ ಧ್ರುವ ಅವರು ಇವೆಲ್ಲವನ್ನು ನುಂಬ್ಕೊಂಡು ಕೂತಿದ್ದಾರೆ ಅವ್ರಿಗೆ ಹೊಸ ಚೈತನ್ಯ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋದ್ರು ಜೊತೆಗೆ ಧ್ರುವ ಅವರ ಅತ್ಯಂತ ಆಪ್ತ ಅಭಿಮಾನಿಯಾಗಿದ್ದಂತಹ ಇಪ್ಪತ್ತೆಂಟು ತೀರ್ಕೊಂಡ ರಘುನಾಥ್ ಆತ್ಮಕ್ಕೂ ಶಾಂತಿ ಸಿಗಲಿ ಜೊತೆಗೆ ಈ ಸಿನಿಮಾ ನೀವು ಧ್ರುವ ಅವ್ರ ಕುಟುಂಬಕ್ಕೆ ಮಾಡೋ ಆಶೀರ್ವಾದ ಅಂತ ನಾನು ಕೇಳ್ಕೊಳ್ತೀನಿ ಇಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ ಥ್ಯಾಂಕ್ ಯು